ಇನ್ನು ನಮಗೆ ಯಾರಾದರೂ ಒಬ್ಬರು ತಪ್ಪು ಮಾಡಿದ ತಕ್ಷಣ ಬಹಳ ಬೇಗ ಕೋಪ ಬರುತ್ತೆ, ಅದನ್ನು ನಾವು ಕೂಡಲೇ ಎಕ್ಸ್ಪ್ರೆಸ್ ಮಾಡಿಬಿಡ್ತೇವೆ. ಕೋಪ ಮಾಡಿ ಏನೋ ಒಂದು ನಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ ಎರಡು ಬಾರಿಸಿಯೂ ಬಿಡ್ತೇವೆ. ಆಚಾರ್ಯರು ಹೇಳ್ತಾರೆ ಹಾಗಲ್ಲ, ನಾವೇ ಈ ತಪ್ಪು ಮಾಡಿದ್ದಿದ್ದರೆ ನಮ್ಮನ್ನು ನಾವು ಕ್ಷಮಿಸಿಕೊಳ್ತೇವೆ ಅಂತಂದರೆ ನಾವು ಇನ್ನೊಬ್ಬರನ್ನೂ ಕ್ಷಮಿಸಬೇಕು. ನಮಗೆ ನಾವು ಶಿಕ್ಷೆ ಕೊಟ್ಕೊಳ್ತೇವೆ ಅಂದರೆ ನಿಮ್ಗೆ ಇನ್ನೊಬ್ಬರಿಗೆ ಶಿಕ್ಷೆ ಕೊಡುವ ಅರ್ಹತೆ ಇದೆ. ಕೋಪ ಅನ್ನೋದು ಯಾವತ್ತೂ ಒಳ್ಳೆಯದಲ್ಲ. ಆಚಾರ್ಯರು ಹೇಳಿದರು, ಉತ್ತಮೇ ವಚಸಾ ಶಿಕ್ಷಾ, ಮಧ್ಯಮೇ ಅರ್ಥಾಪಹರಣಂ, ಅಧಮೇ ದೇಹದಂಡಶ್ಚ. ಉತ್ತಮನಾದವ ಏನಾದರೂ ತಪ್ಪು ಮಾಡಿದ ಅಂದರೆ ಅವನಿಗೆ ವಾಕ್ ಮಾತಿನಿಂದ ದಂಡನೆ ಮಾಡಬೇಕು. ಇಲ್ಲಪ್ಪ ನೀನು ಮಾಡಿದ್ದು ಸರಿ ಇಲ್ಲ, ಇನ್ನು ಮುಂದೆ ಹೀಗೆ ಮಾಡಬಾರ್ದು, ತಿದ್ದಿಕೋ ಅಂತ. ಒಬ್ಬ ಉತ್ತಮ ಅವನು ಯಾವತ್ತೂ ತಪ್ಪಿದವನಲ್ಲ, ಎಲ್ಲೋ ಒಂದು ಅಕಸ್ಮಾತ್ತಾಗಿ ಇಂಥ ಅನರ್ಥ ಆಯಿತು, ಆಗ ಅವನಿಗೆ ಮಾತಿನಿಂದ ದಂಡನೆ ಕೊಡಬೇಕು. ಮಧ್ಯಮೇ ಅರ್ಥಾಪಹರಣಂ, ಮಧ್ಯ ಅಂದರೆ ಸಾಮಾನ್ಯ ವ್ಯಕ್ತಿ, ಅವನು ಆ ಕಡೆಯಿಂದ ತುಂಬ ಆಚಾರವಂತ ಅಥವಾ ಸಮಾಜದಲ್ಲಿ ಭಾರಿ ಒಳ್ಳೆಯ ಹೆಸರು ಪಡೆದವನಲ್ಲ, ಆದರೆ ತೀರ ಸಮಾಜಕ್ಕೆ ಬಾಧಕವೂ ಅಲ್ಲ, ಅಂಥ ಸ್ಥಿತಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದಾನೆ, ಅವನು ತಪ್ಪು ಮಾಡಿದ ಅಂದರೆ ಅರ್ಥಾಪಹರಣಂ, ಅವನು ಮಾಡಿದ್ದಕ್ಕೆ ಒಂದು ಶಿಕ್ಷೆ. ಅರ್ಥ ಅಂತಂದರೆ ಅವನಿಗೆ ಸಿಗುವ ಯಾವುದೋ ಒಂದು ಪ್ರಯೋಜನವನ್ನು ನಿಲ್ಲಿಸುವುದು ಅಥವಾ ಸಂಪತ್ತನ್ನು ಕಸಿಯುವುದು ಅಥವಾ ಅವನ ಶಕ್ತಿಯನ್ನು ಕುಗ್ಗಿಸುವಂತಹ ಕೆಲಸ ಯಾವುದಾದ್ರೂ ಮಾಡಿ ಇನ್ನು ಮುಂದೆ ಹೀಗೆ ಮಾಡಬೇಡ ಅಂತ ಎಚ್ಚರಿಸುವುದು. ಅಧಮೇ ದೇಹದಂಡಶ್ಚ, ತೀರಾ ಅವನು ತಪ್ಪು ಮಾಡುವುದೇ ಅವನ ಸ್ವಭಾವ. ಅವನು ನೀವು ಒಳ್ಳೆಯ ಬುದ್ಧಿ ಮಾತಲ್ಲಿ ಹೇಳಿದರೆ ಅವನು ತಿದ್ದಿಕೊಳ್ಳುವವನೇ ಅಲ್ಲ. ಅವನಿಗೆ ನೀವು ಅರ್ಥಾಪಹಾರ ಮಾಡಿದರೂ ಕೂಡ ಅವನು ಮತ್ತೊಮ್ಮೆ ದುಡಿದು ಅದೇ ಕೆಲಸಕ್ಕೆ ಮತ್ತೆ ಇಳಿತಾನೆ, ಆಗ ದೇಹದಂಡನೆ. ಇದು ನೋಡಿ ಆಚಾರ್ಯರದ್ದು ಮಾತಲ್ಲಿ ಹೇಳಿದರು. ಹನುಮಂತ ಅದನ್ನು ಮಾಡಿ ತೋರಿಸಿದ. ಹನುಮಂತ ಸಮುದ್ರದಿಂದ ಹಾರುವಾಗ ಮೊದಲು ಮೈನಾಕ ಪರ್ವತ ಬಂತು. ರಾಮಚಂದ್ರನ ದಾರಿಗೆ ಹೋಗುವಾಗ ಅಡ್ಡ ನಿಂತು, ನನ್ನ ಸೇವೆಯನ್ನು ಸ್ವೀಕರಿಸು, ನಿನಗೆ ನಾನು ಹಾಲು ಹಣ್ಣು ಇತ್ಯಾದಿ ಕೊಡ್ತೇನೆ, ಇಲ್ಲಿ ವಿಶ್ರಾಂತಿ ತಗೊಂಡು ಹೋಗು ಅಂತಂದ. ಅವನು ಹೇಳಿದ್ದು ಒಳ್ಳೆಯ ಉದ್ದೇಶದಿಂದಲೇ ಬಂದದ್ದು, ಆದರೆ ಅದು ಹನುಮಂತನಿಗೆ ತಡೆಯಾಯಿತು. ಅವನು ಬಂದದ್ದು ಯಾಕೆ ಅಂದರೆ, ಪೂರ್ವದಲ್ಲಿ ವಾಯುದೇವರಿಂದ ನಾನು ಅನುಗ್ರಹೀತನಾಗಿ ನನ್ನ ರೆಕ್ಕೆಗಳನ್ನು ಉಳಿಸ್ಕೊಂಡಿದ್ದೆ, ಅದಕ್ಕೋಸ್ಕರ ನಾನು ಈಗ ನಿನಗೆ ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ, ನಿನ್ನ ಪೂರ್ವಜನ ಕೃತಜ್ಞತೆಯನ್ನು ಮರಳಿಸ್ಲಿಕ್ಕೆ ಬಂದಿದ್ದೇನೆ ಅಂತ. ಹನುಮಂತ ಪ್ರೀತಿಯಿಂದ ಅವನನ್ನು ಪಕ್ಕಕ್ಕೆ ತಳ್ಳಿ, ರಾಮನ ಕೆಲಸ ಮೊದಲು, ಆಮೇಲೆ ಮತ್ತೊಮ್ಮೆ ನಿನ್ನನ್ನು ಭೇಟಿಯಾದಾಗ ನಿನ್ನ ಜೊತೆಗೆ ನಾನು ವ್ಯವಹಾರ ನಡೆಸ್ತೇನೆ, ಈಗ ಆಗುವುದಿಲ್ಲ ಅಂತ ಪ್ರೀತಿಯಿಂದ ಅವನನ್ನು ಪಕ್ಕಕ್ಕೆ ತಳ್ಳಿ ಹೊರಟು ಹೋದ. ನೀನು ಹೀಗೆ ತಡೆಯುವುದು ಸರಿಯಲ್ಲ, ಇದು ರಾಮನ ಕೆಲಸ ಅಂತಂದಾಗ ಅದಕ್ಕಿಂತ ಮುಖ್ಯವಾದ ಇನ್ನೊಂದು ಕೆಲಸ ಅಂತ ನನ್ನ ಕಣ್ಣ ಮುಂದೆ ಯಾವುದೂ ಬರುವುದಿಲ್ಲ, ಬೇಡ ಅಂತ ಕಳುಹಿಸಿದ. ನಾಗಮಾತೆ ಸುರಸ ಅನ್ನೋಳು ಬಂದ್ಲು, ದೇವತೆಗಳೇ ಕಳುಹಿಸಿ ನಿನ್ನ ಬಾಯಿಯೊಳಗೆ ಏನೇ ಆಕಾಶದಲ್ಲಿ ಹೋಗುವ ವಸ್ತು ಪ್ರವೇಶ ಮಾಡಲಿ ಅಂತ ಅನುಗ್ರಹಿಸಿ ಕಳುಹಿಸಿದ್ರು. ಆಗ ಹನುಮಂತ ಎದುರಿಗೆ ಬಂದಾಗ ಸುರಸ ಬಾಯಿ ತೆಗೆದು ನಿಂತ್ಲು, ನನ್ನ ಬಾಯಿಯೊಳಗೆ ಹೋಗು, ಇಲ್ಲ ಇಲ್ಲ ಮತ್ತೆ ಪ್ರತಿಶೃಣೋಮಿ, ನಿನಗೆ ಆಮೇಲೆ ಬಂದು ನನ್ನ ದೇಹವನ್ನು ಒಪ್ಪಿಸ್ತೇನೆ, ಬೇಕಿದ್ರೆ ಈಗ ನನ್ನ ರಾಮನ ಕೆಲಸಕ್ಕೆ ತಡೆ ಒಡ್ಡುಬೇಡ, ಅದೆಲ್ಲ ಆಗುದಿಲ್ಲ, ಈಗ ನೀನು ಪ್ರವೇಶಿಸಿಯೇ ಹೋಗಬೇಕು, ನಿನಗೆ ನನ್ನನ್ನು ಪ್ರವೇಶಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನೋಡು ನನ್ನ ಶರೀರ ಅಂತ ಹೇಳಿ ಆಕಾಶಕ್ಕೆ ಬೆಳೆಸಿ ನಿಲ್ಲಿಸಿದ. ಇವನು ಎರಡು ಯೋಜನೆ ಬೆಳೆದ್ರೆ ಅವಳು ಮೂರು ಯೋಜನೆ ಬೆಳೆದ್ಲು, ಇವನು ಹತ್ತು ಬೆಳೆದ್ರೆ ಅವಳು ಇಪ್ಪತ್ತು ಬೆಳೆದ್ಲು, ಅಂದರೆ ಬಾಯಿ ಅಷ್ಟು ದೊಡ್ಡದಾಯಿತು 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 ದೊಡ್ಡಾಯಿತು. ಅವಳ ದೇಹದಲ್ಲಿ ಇಡೀ ಬಾಯಿಯೇ, ಕಣ್ಣು ಮೂಗು ದೇಹದ ಕೈ ಕಾಲು ಯಾವುದು ಕಾಣಿಸ್ಲಿಲ್ಲ, ಇಡೀ ನೂರು ಯೋಜನೆ ಎತ್ತರಕ್ಕೆ ಬೆಳೆದ್ರೆ ಅವಳು ನೂರು ಯೋಜನದ ಬಾಯಿ ತೆಗೆದು ನಿಂತ್ಲು. ಹನುಮಂತ ಯೋಚಿಸಿದ, ಬಹುಶಃ ಇದು ಮಾತಿಗೆ ಬಗ್ಗುವಂತಹದ್ದಲ್ಲ. ತಕ್ಷಣ ಕ್ಷಣ ಮಾತ್ರದಲ್ಲಿ ಅತ್ಯಂತ ಸಣ್ಣದಾದ ದೇಹವನ್ನು ತೆಗೆದುಕೊಂಡು ಅವಳ ಬಾಯಿಯೊಳಗೆ ಪ್ರವೇಶ ಮಾಡಿ ಅವಳ ಕಿರುನಾಲಿಗೆ ಒಮ್ಮೆ ಜೋರಾಗಿ ಎಳೆದು ಅವಳು ಬಾಯಿಯ ದೇಹವನ್ನು ಮುಚ್ಚುವುದರ ಒಳಗೆ ಹೊರಗೆ ಬಂದು ನಿಂತ. ನೀನು ಹೇಳಿದ್ದೇನು, ಬಾಯಿಯೊಳಗೆ ಹೋಗಿ ಬರಬೇಕು ಅಂತ, ನಾನು ಹೋಗಿ ಬಂದಿದ್ದೇನೆ, ಇನ್ನು ಬಿಡು ನನ್ನನ್ನು. ಅವಳು ದೇವತೆಗಳು ಕಳುಹಿಸಿದ ನಾಗಮಾತೆ ಆದ್ರಿಂದಾಗಿ ಸಂತೋಷಪಟ್ಲು, ನಿನ್ನ ಸಾಮರ್ಥ್ಯ ಆ ಅಣಿಮ ಗರಿಮ ಮೊದಲಾದ ಸಾಮರ್ಥ್ಯ ನೋಡಿ ನನಗೆ ಖುಷಿಯಾಯಿತು, ನಿನ್ನ ರಾಮನ ಕೆಲಸಕ್ಕೋಸ್ಕರ ಹುಡುಕುವ ಕೆಲಸಕ್ಕೆ ಹೋಗುವ ಕೆಲಸ ಅದು ಸುಸೂತ್ರವಾಗಿ ನಡೆಯಲಿ, ಆ ಕೆಲಸದಲ್ಲಿ ಜಯ ಆಗಲಿ ಅಂತ ಆಶೀರ್ವದಿಸಿ ಕಳಿಸ್ತಾಳೆ. ಮತ್ತೆ ಒಂದು ತೊಂದರೆ ಬರುತ್ತೆ. ತೊಂದರೆ ಬರುವುದೇನು ಅಂದರೆ ಅದು ಸಿಂಹಿಕ, ರಾಹುವಿನ ತಾಯಿ, ಆಕೆಗೆ ಛಾಯಾಗ್ರಹ ಅಂತ ಹೆಸರು. ಆಕಾಶದಲ್ಲಿ ಹೋಗ್ತಾ ಇರುವ ಪ್ರತಿಯೊಂದು ವಸ್ತುವನ್ನು ಕೂಡ ನೆರಳಿನಿಂದಲೇ ಹಿಡಿದು ತನ್ನಡೆಗೆ ಎಳೆಯುವಂತಹ ಒಂದು ಶಕ್ತಿ ಆಕೆಗಿತ್ತು. ಇವತ್ತಿನ ಸುಮಾರು ನಾವು ಯೋಚಿಸಿದರೆ ಬರ್ಮುಡಾ ಟ್ರ್ಯಾಂಗಲ್ ಇದ್ದ ಹಾಗೆ, ಹೋದ ಮೇಲೆ ಏನಾಯಿತು ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಹನುಮಂತನನ್ನು ಹಾಗೆ ಎಳೆದ್ಲು. ಎಳೆದ್ರೆ ಹನುಮಂತ ಹೇಳಿದ, ಬೇಡ ನನ್ನ ಮುಖ್ಯ ಕಾರ್ಯಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅವಳು ಅದನ್ನೆಲ್ಲ ಇಷ್ಟೆಲ್ಲ ವಾಗ್ವಾದ ಮಾಡಲಿಕ್ಕೆ ತಯಾರೇ ಆಗಲಿಲ್ಲ. ಸೀದಾ ಬಾಯಿ ಹಾಕಿ ಅವನನ್ನು ನುಂಗಿಬಿಟ್ಲು. ನುಂಗಿದಾಗ ಏನು ಮಾಡಿದ, ಇಲ್ಲಿ ಸುಮ್ಮನಿದ್ರೆ ಆಗುದಿಲ್ಲ ಅಂತ ತನ್ನ ಇಡೀ ದೇಹವನ್ನು ಬೆಳೆಸಿ ಹೊಟ್ಟೆಯನ್ನು ಸೀಳಿ ಆಕೆಯನ್ನು ಕೊಂದು ಹೊರಗೆ ಬಂದ. ಉತ್ತಮೇ ಒಳ್ಳೆಯ ಮನುಷ್ಯ, ಗೊತ್ತಿಲ್ಲದೆ ಏನೋ ಅಡೆತಡೆ ಆಯಿತು ಅಂತಂದರೆ ಅವನಿಗೆ ವಚಸಾ ಶಿಕ್ಷ, ಬೇಡಪ್ಪ ಈಗ ಆಗುದಿಲ್ಲ ಅಂತ ಮೈನಾಕನನ್ನು ತಡೆದ. ಮಧ್ಯಮೇ ಅರ್ಥಾಪಹರಣಂ, ಅವಳ ಶಕ್ತಿಗಿಂತ ತನ್ನ ಶಕ್ತಿ ದೊಡ್ಡದು ಅಂತ ತೋರಿಸಿ ಅವಳಿಗೆ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿ ಹೊರಟು ಹೋದ.
ಮೂರನೇದು ಅಧಮೆ ದೇಹದಂಡಷ್ಟ, ಅವಳು ಅಧಮಳಾಗಿದ್ಲು, ಕೊಲ್ಲದೆ ವಿಧಿಯೇ ಇಲ್ಲ ಅಂತಾಯಿತು, ಅವಳನ್ನು ಕೊಂದು ಹೋದ. ಅಂದರೆ ಆಚಾರ್ಯರು ಇಲ್ಲಿ ಹೇಳಿದ್ದನ್ನು ಹನುಮಂತ ಅಲ್ಲಿ ಮಾಡಿ ತೋರಿಸಿದ. ನಮ್ಮ ಬದುಕಿನಲ್ಲೂ ಅಷ್ಟೇ, ನಮಗೆ ಮೂರು ಥರದ ತೊಂದರೆ ಬರುತ್ತೆ. ನಮ್ಮವರಿಂದಲೇ ಕೆಲವೊಮ್ಮೆ ತೊಂದರೆ ಬರುತ್ತೆ, ಆಗ ಸಿಟ್ಟು ಮಾಡ್ಕೊಳ್ಳೋದಲ್ಲ, ಮಾತಿನಿಂದ ಹೇಳಿ ಈಗಲ್ಲ ನಾನು ಆಮೇಲೆ ಸಿಗ್ತೇನೆ ನಿಮಗೆ, ನನಗೆ ಅದಕ್ಕಿಂತ ಮುಖ್ಯವಾದ ಕೆಲಸ ಇದೆ. ಯಾಕೆಂದರೆ ನಮ್ಮ ಮೂಲ ಉದ್ದೇಶ ಏನು ಅದು ನೆನಪಿರಬೇಕು. ಎಲ್ಲಿಗೋ ಹೊರಟಾಗ ಸ್ವಲ್ಪ ತಡ ಆದರೂ ನಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತಂದಾಗ ಅದಕ್ಕೆ ಮೊದಲು ಪ್ರಿಫರೆನ್ಸ್ ಕೊಡಬೇಕು. ಇದನ್ನು ಆಮೇಲೆ ಬಂದರೂ ನಿಮಗೆ ಮಾತಾಡಲಿಕ್ಕಾಗುತ್ತೆ, ಆಮೇಲೆ ಸಿಗ್ತೇನೆ ಅಂತ ಹೇಳಬೇಕು. ಎರಡನೇದು ನಮ್ಮ ಶಕ್ತಿ ಎಷ್ಟು ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರವೇ ನಮ್ಮ ಮೇಲೆ ದಾಳಿ ಆಗುತ್ತೆ. ಆವಾಗ ನನ್ನ ಶಕ್ತಿಯನ್ನು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿ ನಾನು ಅದರಿಂದ ಗೆದ್ದು ನಾನು ನನ್ನ ಕೆಲಸವನ್ನು ನಡೆಸ್ಕೊಳ್ಬೇಕಾಗುತ್ತೆ. ಇನ್ನೂ ಒಂದು ನಮ್ಮ ಕಾಲೆಳೆದು ನಮ್ಮನ್ನು ನಿರ್ನಾಮ ಮಾಡಬೇಕು ಅಂತಲೇ ಬರುವ ಸ್ಥಿತಿ ಇರುತ್ತೆ. ಆಗ ಫೀಲ್ಡಿಗೆ ಇಳಿಲೇಬೇಕಾಗುತ್ತೆ, ಇಳಿದ ಮೇಲೆ ನಮ್ಮ ಸಾಮರ್ಥ್ಯ ಏನು ಅಂತ ತೋರಿಸಲೇಬೇಕಾಗುತ್ತೆ. ನಾವೇನು ಅಂತ ಹೋರಾಟದ ಹಾದಿಗೆ ಇಳಿಲೇಬೇಕಾದ ಪ್ರಸಂಗ ಬರುತ್ತೆ, ಅದು ಹನುಮಂತ ತೋರಿಸಿಕೊಟ್ಟ. ಇದು ನಮ್ಮ ಬದುಕಿಗೂ ಆಗುವ ಮೂರು ಥರದ ಸಮಸ್ಯೆ. ಹತ್ತಿರದವರ ಸಮಸ್ಯೆ ಇರುತ್ತೆ, ಮಧ್ಯಮದವರ ಸಮಸ್ಯೆ ಇರುತ್ತೆ, ಯಾರೋ ಅವರು ಅಪರಿಚಿತರೂ ಆಗಿರ್ಬೋದು ಅಥವಾ ಸ್ಪರ್ಧೆಯ ದೃಷ್ಟಿಯಿಂದ ನಮ್ಮ ಜೊತೆಗೆ ಕಾಂಪೀಟ್ ಮಾಡಲಿಕ್ಕೆ ಬಂದಿರಬಹುದು, ಮೂರನೆಯವರು ನಮ್ಮನ್ನು ತುಳಬೇಕು ಅಂತಲೇ ಬರುವವರಾಗಿರ್ಬೋದು. ಅಂತಹ ಮೂವರ ಜೊತೆಗೂ ಕೂಡ ನಮ್ಮ ಪ್ರತಿಕ್ರಿಯೆ ಮೂರು ರೀತಿಯಾಗಿರಬೇಕು. ಅದನ್ನು ಆಚಾರ್ಯರು ತೋರಿಸಿದರು, ಹನುಮಂತ ಮಾಡಿ ತೋರಿಸಿದ, ನಮಗೆ ಅದು ಜೀವನಕ್ಕೆ ಪಾಠ ಆಯಿತು. ಇದು ಆಚಾರ್ಯರು ನಮಗೆ ಬದುಕಿನಲ್ಲಿ ಹೇಗೆ ತೊಂದರೆಗಳು ಬರಬಹುದು ಅದಕ್ಕೆ ನಾವು ಹೇಗೆ ಉತ್ತರಗಳನ್ನು ಕಂಡುಕೊಡಬೇಕು ಅಂತ ತೋರಿಸಿದ್ದಕ್ಕೆ ಬೇಕಾದ ನಾಲ್ಕು ಮಾತುಗಳು. ಸತ್ತ ಮೇಲೆ ಏನು, ಇದು ದೊಡ್ಡ ಪ್ರಶ್ನೆ. ನಮಗೆ ಗೊತ್ತಿದೆ ಸತ್ತ ಮೇಲೆ ಏನು ಬರುವುದಿಲ್ಲ ಅಂತ, ಆದರೆ ಬರುವಂಥದ್ದನ್ನು ಏನಾದರೂ ತಗೊಂಡು ಹೋಗಬೇಕಲ್ವ ಅನ್ನೋದನ್ನು ಆಚಾರ್ಯರು ಪ್ರಸಂಗದಲ್ಲಿ ಒಂದು ಕಡೆ ಹೇಳ್ತಾರೆ. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಟವಿಷ್ಠಾ ಸಮಸ್ಯ ಚ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮಸುತ ಇತಿ. ಯಾವತ್ತೂ ಕೂಡ ಫಲಾನಿ ತ್ರೀಣಿ ಶಿಷ್ಯಂತೆ, ಮೂರು ಫಲ ಉಳಿಯತ್ತೆ ಸತ್ತ ಮೇಲೂ ಕೂಡ. ವಿದ್ಯಾ ಸುತ ಕರ್ಮ, ವಿದ್ಯಾ ಕರ್ಮ ಸುತ ಇತಿ. ನಾವು ಕಲಿತ ವಿದ್ಯೆ ಅದು ಮರೆತು ಹೋಗುವುದೇ ಇಲ್ಲ. ಇದನ್ನು ಅರ್ಜುನನು ಪ್ರಶ್ನೆ ಮಾಡ್ತಾನೆ. ಒಬ್ಬನಿಗೆ ತುಂಬ ಅಪೇಕ್ಷೆ ಇರುತ್ತೆ, ಕಲಿಬೇಕು 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 ಅಂತ ಎಷ್ಟೋ ಗುರುಗಳನ್ನು ಹುಡುಕ್ತಾನೆ. ಅವನಿಗೆ ಒಳ್ಳೆ ರೀತಿಯಾದ ಮಾರ್ಗದರ್ಶನ ಮಾಡುವವರು ಸಿಗಲಿಲ್ಲ. ಆದರೂ ತನಗೆ ಎಷ್ಟು ಸಾಧ್ಯವೋ ತನಗೆ ಸಿಕ್ಕಿದ ಪುಸ್ತಕಗಳನ್ನೇ ಓದಿ 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 ತನ್ನ ಬದುಕನ್ನು ಮುಕ್ತಾಯ ಮಾಡ್ತಾನೆ. ಅಂಥವನ ಕಥೆ ಏನು, ಚಿನ್ನಭ್ರಮಿವ ನಶ್ಯತಿ, ಈ ಸ್ವಲ್ಪ ನೀರನ್ನು ಹೊತ್ತ ಮೋಡದ ಹಾಗೆ ಗಾಳಿಗೆ ಚದುರಿ ಎಲ್ಲೋ ಹೊರಟು ಹೋಗುತ್ತಾ, ಉಪಯೋಗ ಇಲ್ಲದೆ ಆಗುತ್ತಾ? ಅದಕ್ಕೆ ಕೃಷ್ಣ ಹೇಳಿದ, ಇಲ್ಲ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋ ಬಿಜಾಯಿತೆ. ಅವನು ಈ ಜನ್ಮದಲ್ಲಿ ಏನನ್ನು ಸಂಪಾದಿಸಿದ್ನೋ ಸ್ವಲ್ಪ ಆದರೂ ಅದು ಮುಂದಿನ ಜನ್ಮಕ್ಕಾಗುವಾಗ ಮತ್ತೆ ಒಂದನೇ ಕ್ಲಾಸಿಗೆ ಹಾಕುವುದಿಲ್ಲ ದೇವರು. ಅಧ್ಯಾತ್ಮದ ಶಿಕ್ಷಣದಲ್ಲಿ ಲೋಕದಲ್ಲಿ ಮತ್ತೆ ಒಂದನೇ ಕ್ಲಾಸಿಗೆ ಹೋಗಬೇಕು, ಮತ್ತೆ ಈ ಕಲೀಲೇಬೇಕು. ಆದರೆ ಭಗವಂತನ ಜ್ಞಾನದ ವಿಷಯದಲ್ಲಿ ಅಥವಾ ಯಾವುದೋ ಒಂದು ಕಲೆ ಅಥವಾ ಯಾವುದೋ ಒಂದು ಒಳ್ಳೆಯ ಚಿಂತನೆಗೋಸ್ಕರ ನಮ್ಮ ಬದುಕನ್ನು ಮೀಸಲಾಗಿಟ್ಟು ಅದನ್ನು ಸಾಧಿಸಲಿಕ್ಕಾಗದೆ ಅವನು ಜೀವವನ್ನು ಕಳ್ಕೊಂಡ ಅಂದರೆ ಮುಂದಿನ ಜನ್ಮದಲ್ಲಿ ನೀವು ನೋಡ್ತೀರಿ, ಐದೇ ವರ್ಷದ ಮಗು 150 ರಾಗಗಳನ್ನು ಹೇಳುತ್ತೆ. ಅದಕ್ಕೆ ಯಾರೂ ಹೇಳೇ ಕೊಟ್ಟಿಲ್ಲ, ಆದರೂ ಅದು ಚೆನ್ನಾಗಿ ರಾಗಗಳನ್ನು ಗುರುತಿಸುತ್ತೇ ಹೇಳುತ್ತೆ. ಅಂದರೆ ಒಳ್ಳೆಯ ಅವಕಾಶವನ್ನು ಪರಿಸರವನ್ನು ಕಲ್ಪಿಸಿಕೊಡ್ತಾನೆ, ಅಲ್ಲಿ ಹುಡ್ತಾನೆ. ಅದನ್ನು ಆಚಾರ್ಯರು ಹೇಳಿದರು, ಆರಂಭ ಮಾತ್ರ ನಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಆರಂಭ ಮಾಡಬೇಕು ಅಂತ ಮನಸ್ಸು ಮಾಡಿ ಅದರಲ್ಲಿ ಸ್ವಲ್ಪವೇ ಪ್ರಯತ್ನ ಮಾಡಲಿ, ಮುಂದೆ ನಮಗೆ ದಾರಿಯೇ ತೋಚಲಿಲ್ಲ, ಗೋಡೆ ಅಡ್ಡ ಬಂದುಬಿಡ್ತು, ಆ ದೊಡ್ಡ ವಿಘ್ನ ಬಂದುಬಿಡ್ತು, ಸಾಗಲಿಕ್ಕೆ ಆಗಲಿಲ್ಲ. ಬೇಸರ ಪಡಬೇಡಿ, ದೇವರು ನಿಮ್ಮನ್ನು ಮುಂದಿನ ಜನ್ಮದಲ್ಲಾಗುವಾಗ ಎರಡನೇ ತರಗತಿಗೆ ಸೇರಿಸ್ಕೊಳ್ತಾನೆ, ಅಲ್ಲಿಂದಲೇ ನಮ್ಮ ಶಿಕ್ಷಣ ಮುಂದುವರಿಯುತ್ತೆ. ನಾವು ಮಾಡಿದ ಒಂದು ಒಳ್ಳೆಯ ಕೆಲಸವೂ ಕೂಡ ವ್ಯರ್ಥವಾಗುವುದಿಲ್ಲ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೀವು ಸ್ವಲ್ಪವೇ ಧರ್ಮ ಮಾಡಿದರೂ ಕೂಡ ಅದು ಪ್ರಾಮಾಣಿಕವಾದದ್ದಾಗಿದ್ದರೆ ನಿಮ್ಮನ್ನು ದೊಡ್ಡ ಅಪಾಯದಿಂದ ತಡೆಯುತ್ತೆ. ಧರ್ಮ ಮಾಡಲಿಕ್ಕಾಗದೇ ಇರುವ ಸ್ಥಿತಿಯಲ್ಲಿ ಧರ್ಮ ಮಾಡಿದರೆ, ಧರ್ಮ ಮಾಡಲಿಕ್ಕೆಲ್ಲ ಆದರೂ ಕೂಡ ಸ್ವಲ್ಪ ಮಾಡಿದರೆ ಸಾಕು ಹೇಳಿದ್ದಾರೆ, ಉಳಿದಿದ್ದು ಮಾಡಬೇಕಾಗಿಲ್ಲ ಅಂತ ಬಿಡುವುದಲ್ಲ. ಅಲ್ಲಿ ಹೇಳಿದ್ದು ಮಾಡಲಿಕ್ಕೇ ಆಗದ ಸ್ಥಿತಿಯಲ್ಲೂ ಸ್ವಲ್ಪ ಮಾಡ್ತಾನಲ್ವಾ, 100 ಜನರ ನಡುವೆ ಓಡಿ ಬಂದು ಗೆದ್ದರೆ ಅದಕ್ಕೆ ಅರ್ಥ ಇದೆ, ಒಬ್ಬನೇ ಓಡಿ ಬಂದರೆ ನಾನು ಗೆದ್ದೆ ಅಂತ ಏನು ಹೇಳ್ಕೊಳ್ಬೇಕು, ಅದಕ್ಕೆ ಅರ್ಥ ಇಲ್ಲ. ಹಾಗಾಗಿ ತಡೆಯ ಮಧ್ಯದಲ್ಲಿ ಗೆಲ್ಲುವುದಕ್ಕೆ ಅರ್ಥ ಇದೆ, ತಡೆ ಇಲ್ಲದ ನಡುವೆ ಗೆಲ್ಲುವುದು ಅನ್ನೋದು ದೊಡ್ಡ ಸಂಗತಿ ಅಲ್ಲ. ಕೃತಯುಗದಲ್ಲಿ 1000 ವರ್ಷ ತಪಸ್ಸು ಮಾಡಿದ್ರು ಅನ್ನುವಾಗಲೂ ದೇವರು ಒಲಿಲಿಲ್ಲ. ಆದರೆ ಪ್ರಾಯಶ್ಚಿತ್ತಂತೂ ತಸ್ಯೋಕ್ತಂ ಹರಿ ಸಂಸ್ಮರಣಂ ಪರಂ, ಕೇವಲ ಕೀರ್ತನದಿಂದ ಕಲಿಯುಗದಲ್ಲಿ ಭಗವಂತನ ಸ್ಮರಣೆಯಾಗತ್ತೆ, ಸಾಕ್ಷಾತ್ಕಾರ ಆಗುತ್ತೆ ಅಂತ. ಅಲ್ರಿ, ನಾವು ಎಷ್ಟು ಸರ್ತಿ ದಿನಾ ಹೇಳ್ತೀವಿ, ನಾವು ಹೇಳ್ತೇವಷ್ಟೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ರಮಾಪತೆ ಅಂತ ಅನನ್ಯ ಭಾವದಿಂದ ನಾವು ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಹೋಗುದೇ ಇಲ್ಲ. ನಮಗದು ಹಾಗೆ ಮಾಡಿದರೆ ಹಾಗಾಗತ್ತಂತೆ, ಮಾಡಿಬಿಡೋಣ, ಅಕಸ್ಮಾತ್ ಆಗೋದಾದರೆ ಆಗಲಿ.
ನಾವು ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ನಮ್ಮ ಮನಸ್ಸು ಏಕಾಗ್ರತೆಗೆ ಹೋಗಲಿ, ಹೋದರೆ ಧ್ಯಾನಕ್ಕೊಳಗೆ ಹೋದರೆ ಹೊರಗಿನ ಪ್ರಪಂಚದ ಬಗ್ಗೆ ಎಚ್ಚರ ಬರುವುದಿಲ್ಲ. ನಮ್ಮ ಮನಸ್ಸಿಗೆ ನಾವು ಮೊದಲೇ ಹೇಳಿದ್ವಿ, ನೀನು ಒಳಗೆ ಹೋದರೆ ಮನೆ ಮಠ ನೋಡ್ಕೊಳ್ಳೋದು ಯಾರಪ್ಪ, ಧ್ಯಾನ ಎಲ್ಲ ಬೇಡಪ್ಪ, ಸನ್ಯಾಸ ಅದು ಇದು ಎಲ್ಲ ಬೇಡ, ನಮಗೆ ಒಳ್ಳೆಯ ಸನ್ಯಾಸಿ ಬೇಕು, ಅದು ನಮ್ಮ ಮನೆಯಿಂದ ಬೇಡ, ಪಕ್ಕದ ಮನೆಯಿಂದ ಬೇಕು. ನಮಗೆ ಒಳ್ಳೆ ಒಬ್ಬ ಸೈನಿಕ ಬೇಕು, ಅದು ನಮ್ಮ ಮನೆಯಿಂದ ಬೇಡ, ಪಕ್ಕದ ಮನೆಯಿಂದ ಬೇಕು. ನಮಗೆ ಒಳ್ಳೆ ಡಾಕ್ಟರ್ ಬೇಕು, ಯಾವ ಟೈಮಿಗೆ ಕೇಳಿದರೂ ಅವನು ರೆಡಿಯಾಗಿ ಶುಶ್ರೂಷೆ ಮಾಡಲಿಕ್ಕೆ ತಯಾರಿರಬೇಕು, ಆದರೆ ನಮ್ಮ ಮನೆಯವನಾಗಿರಬಾರ್ದು, ಡಾಕ್ಟ್ರಾಗಿ ಬರಬೇಕು. ಆದರೆ ಕಾಲಕಾಲಕ್ಕೆ ಬೇಕಾದಾಗ ಸಿಗುವಂಥ ಡಾಕ್ಟರ್ ಅವನು ನಮ್ಮ ಮನೆಯಿಂದ, ಪಕ್ಕದ ಮನೆಯವರಾದರೆ ಸರಿ. ಇದು ನಮ್ಮ ಸ್ವಾರ್ಥವನ್ನು ಆಚಾರ್ಯರು ಹೇಳಿದರು. ಹಾಗಲ್ಲ, ಯಾವ ಕಾಲಕ್ಕೂ ಕೂಡ ನಮ್ಮ ಜೊತೆಗೆ ಬರುವಂಥದ್ದು ನಮ್ಮ ವಿದ್ಯೆ, ನಾವು ಕಲಿತ ವಿದ್ಯೆ, ಅದು ವ್ಯರ್ಥ ಆಗುವುದಿಲ್ಲ. ಇನ್ನೊಂದು ಕರ್ಮ, ಶುಭಕರ್ಮ ಆದರೆ ಶುಭಕರ್ಮ, ದುಷ್ಟಕರ್ಮ ಆದರೆ ದುಷ್ಟಕರ್ಮ, ಯಾವುದನ್ನು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಯಥಾಧೇನು ಸಹಸ್ರೇಶು ವತ್ಸೋ ಗಚ್ಚತಿ ಮಾದರಂ ತಥಾ ಯಚ್ಚ ಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ ಅಂತ ಕರ್ಮದ ಬಗ್ಗೆ ಮಹಾಭಾರತ ಹೇಳುವ ಮಾತು. ಸಾವಿರಾರು ಗೋವುಗಳ ನಡುವೆಯೂ ಕೂಡ ಕರುವನ್ನು ಎಲ್ಲೋ ದೂರದಿಂದ ಇದ್ದದ್ದನ್ನು ಬಿಟ್ಟರೆ ತನ್ನ ತಾಯಿ ಹತ್ರ ಹೋಗಲಿ ಅಂತ, ಆ ಸಾವಿರ ಗೋವುಗಳ ನಡುವೆ ತನ್ನ ತಾಯಿಯ ಹತ್ತಿರವೇ ಹೋಗಿ ನಿಂತು ತಾಯಿಯನ್ನು ಮೂಸತ್ತೆ, ನೆಕ್ಕತ್ತೆ, ಪ್ರೀತಿ ತೋರಿಸತ್ತೆ. ಹಾಗೇ ಇಲ್ಲೆಲ್ಲೋ ಮಾಡಿದ ಕರ್ಮ, ಇವನ್ನೆಲ್ಲೋ ಇನ್ಯಾವುದೋ ದೇಶದಲ್ಲಿ ಹುಟ್ಟಿದ್ರೂ ಅವನ ಕರ್ಮ ಅವನ ಬೆನ್ನ ಹಿಂದೆ ಬರುತ್ತೆ ಹೊರತು, ಅಯ್ಯೋ ನಾನು ಈ ದೇಶದಲ್ಲಿ ಮಾಡಿದ್ದು ಆ ದೇಶದಲ್ಲಿ ಹುಟ್ಟಿದ್ರಿಂದ ತಪ್ಪಿಸ್ಕೊಳ್ಬೋದು ಇಲ್ಲ. ಕರ್ತಾರಂ ಅನುಗಚ್ಚತಿ, ಕರ್ತೃವನ್ನು ಬಿಡದೆ ಅನುಸರಿಸಿಕೊಂಡು ಹೋಗುತ್ತೆ. ಅದರಿಂದಾಗಿ ಕರ್ಮವು ನಮ್ಮ ಜೊತೆಗೇ ಬರುವಂಥದ್ದು.